ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ತಾಮಗ್ನಿವರ್ಣಾಂ ತಪಸಾಜ್ವಲಂತೀಂ ವೈರೋಚನೀಂ ಕರ್ಮಫಲೇಷು ಜುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೇ ಸುತರಸಿ ತರಸೇ ನಮಃ. ಓಂ ಶ್ರೀ ದುರ್ಗಾ ಪರಮೇಶ್ವರೀ ದೇವ್ಯೈ ನಮಃ. ಅವಿಘ್ನಮಸ್ತು. ವೀಕ್ಷಕರೆಲ್ಲರಿಗೂ ಸಹ ವಿಠ್ಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಮೊದಲನೇ ಸಲ ನಮ್ಮ ಚಾನೆಲ್ ಬರ್ತಾ ಇದ್ದೀರಾ ಅಂದರೆ ದಯವಿಟ್ಟು ಮರೆಯದೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಈ ವಿಡಿಯೋ ನೀವೇನಾದ್ರು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಇನ್ನು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಹೀಗೆ ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ, ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಸಹ ಈ ವಿಡಿಯೋ ಮುಟ್ಟಿಸ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಡಿಯೋದ ವಿಚಾರ ಏನಪ್ಪ ಅಂತಂದರೆ, ಏಪ್ರಿಲ್ 8ನೇ ತಾರೀಕು ಸೋಮವಾರ ಅಮಾವಾಸ್ಯೆ ದಿವಸ. ಸೋಮವಾರ ಅಮಾವಾಸ್ಯೆ ಬಂತು ಅಂದರೆ ಅದು ಪರ್ವಕಾಲ. ಯಾಕೆ ಅಮಾ ಸೋಮವತಿ ಅಂತ ಕರಿತೀವಿ, ಸೋಮವಾರ ಅಮಾವಾಸ್ಯೆ ಬಂದರೆ ವಿಶೇಷ ಅವತ್ತು. ಅವತ್ತಿನ ದಿವಸ ಈ 2024ನೇ ಇಸವಿಯ ಎರಡನೆಯ ಗ್ರಹಣ ಹಾಗೂ ಮೊದಲನೆಯ ಸೂರ್ಯಗ್ರಹಣ. ಹೌದು ವೀಕ್ಷಕರೇ, ಮೊನ್ನೆ ತಾನೇ ನಾವು ಚಂದ್ರಗ್ರಹಣವನ್ನು ಮುಗಿಸಿದ್ದೇವೆ. ಆ ಚಂದ್ರಗ್ರಹಣ ಭಾರತ ದೇಶದಲ್ಲಿ ಕಾಣಿಸ್ತಾ ಇರಲಿಲ್ಲ, ಆದರೆ ಚಂದ್ರಗ್ರಹಣದ ದುಷ್ಪ್ರಭಾವಗಳ ಪರಿಹಾರಕ್ಕೆ ನಾವು ಏನು ಬೇಕೋ ಅದೆಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡಿದ್ದೇವೆ. ಈಗ ಮುಂದೆ ಏಪ್ರಿಲ್ 8ನೇ ತಾರೀಕು ಸೋಮವಾರದ ದಿವಸ ಅಮಾವಾಸ್ಯೆ ಮಹಾಸೂರ್ಯಗ್ರಹಣ ಸಂಭವಿಸ್ತಾ ಇದೆ. ಈ ಸೂರ್ಯಗ್ರಹಣವೂ ಸಹ ಭಾರತದಲ್ಲಿ ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇಲ್ಲ ಯಾಕೆ ಅಂತಂದರೆ, ಈ ಸೂರ್ಯಗ್ರಹಣ ಭಾರತದ ಕಾಲಮಾನದ ಪ್ರಕಾರವಾಗಿ ರಾತ್ರಿ ಸಂಭವಿಸ್ತಾ ಇರ್ತದೆ. ನಾನು ಆಗಲೇ ಹೇಳಿದೆ, ಈ ಹಿಂದೆ ಆಗಲೇ ಅಂದರೆ ಈ ಹಿಂದಿನ ವಿಡಿಯೋಗಳಲ್ಲಿ ನಾನು ತಿಳಿಸಿದ್ದೆ ನಿಮಗೆ, ಹಗಲಿನಲ್ಲಿ ನಡೆಯುವಂತಹ ಚಂದ್ರಗ್ರಹಣಗಳು, ರಾತ್ರಿಯಲ್ಲಿ ನಡೆಯುವಂತಹ ಸೂರ್ಯಗ್ರಹಣಗಳು ಆಚರಣೆ ಇರೋದಿಲ್ಲ. ಯಾಕೆ ಅಂದರೆ ಕಣ್ಣಿಗೆ ಕಾಣೋದಿಲ್ಲ ಅನ್ನುವ ಕಾರಣಕ್ಕೆ. ವೀಕ್ಷಕರೇ, ಈ ಒಂದು ಮಹಾಸೂರ್ಯಗ್ರಹಣ ಯಾಕೆ ವಿಶೇಷತೆಯನ್ನು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು ನೋಡಕ್ಕೆ ಹೋದರೆ, ನೋಡಿ, ಈ ಏಪ್ರಿಲ್ 8ನೇ ತಾರೀಕು ರಾತ್ರಿ 9:12 ಭಾರತದ ಕಾಲಮಾನದ ಪ್ರಕಾರ ಆರಂಭಗೊಂಡ್ರೆ ಅದು ಬೆಳಗಿನ ಜಾವ ಅಂದರೆ 9ನೇ ತಾರೀಕು ಬೆಳಗಿನ ಜಾವ 2:22 ತನಕ ಈ ಒಂದು ಗ್ರಹಣ ಸುದೀರ್ಘವಾಗಿ ನಡೆಯಲಿದೆ. ಅಂದರೆ ಹೆಚ್ಚು ಕಡಿಮೆ 5:10 ತನಕ, 5 ಗಂಟೆಗಳ ಕಾಲ ನಿಮಗೆ ಸುದೀರ್ಘವಾದಂತಹ ಮಹಾಸೂರ್ಯಗ್ರಹಣ ಸಂಭವಿಸಲಿದೆ. ರೇವತಿ ನಕ್ಷತ್ರ ಮೀನ ರಾಶಿಯಲ್ಲಿ ಈ ಒಂದು ಗ್ರಹಣ ಸಂಭವಿಸ್ತಾ ಇದೆ. ಇದು ಯಾಕೆ ಈ ಗ್ರಹಣ ವಿಶೇಷ ಅಂತ ಹೇಳ್ತೀನಿ ಅಂತಂದರೆ, ಇಷ್ಟು ಒಂದು ದೊಡ್ಡ ಒಂದು ಸೂರ್ಯಗ್ರಹಣ 1970 ಆಗಿತ್ತು ಈ ಹಿಂದೆ. ಅಂದರೆ 54 ವರ್ಷಗಳ ನಂತರ ಮತ್ತೆ ಪುನಃ ಇಂಥ ಒಂದು ದೀರ್ಘಾವಧಿಯ ಒಂದು ಸೂರ್ಯಗ್ರಹಣ 5:10 ಒಂದು ಸೂರ್ಯಗ್ರಹಣ ಸಂಭವಿಸ್ತಾ ಇದೆ. ಈ ಗ್ರಹಣ ಭಾರತದಲ್ಲಿ ಕಾಣಿಸ್ತಾ ಇಲ್ಲ ಅಂದರೆ ಎಲ್ಲಿ ಕಾಣಿಸ್ತಾ ಇದೆ ಅಂತಂದರೆ, ಈ ಗ್ರಹಣ ಅಮೆರಿಕಾದಲ್ಲಿ ಕಾಣಿಸ್ತಾ ಇದೆ. ಅದರಲ್ಲಿಯೂ ಸಹ ನಿಮಗೆ ಸದರನ್ ಅಮೆರಿಕಾ, ದಕ್ಷಿಣ ಅಮೆರಿಕಾದಲ್ಲಿ, ಹೆಚ್ಚು ಕಡಿಮೆ ಅಮೆರಿಕದ ಎಲ್ಲ ಪಾರ್ಶ್ವಗಳಲ್ಲಿ ಕಾಣಬಹುದು, ಬಟ್ ದಕ್ಷಿಣ ಅಮೆರಿಕಾದಲ್ಲಿ ಕಾಣಿಸ್ತಾ ಇರ್ತದೆ. ಐರ್ಲ್ಯಾಂಡ್, ಇಂಗ್ಲೆಂಡ್, ಕ್ಯಾನಡಾ, ಮೆಕ್ಸಿಕೋ, ನೆದರ್ಲ್ಯಾಂಡ್, ಸ್ಪೇನ್, ಈ ಎಲ್ಲ ದೇಶಗಳಲ್ಲಿ, ಈ ಎಲ್ಲ ಸ್ಥಳಗಳಲ್ಲಿ ನಿಮಗೆ ಈ ಗ್ರಹಣ ಕಾಣ್ತಾ ಇದೆ. ಎಲ್ಲಿವರೆಗೆ ಅಂದರೆ ಹಗಲಿನಲ್ಲೇ ಕತ್ತಲು ಮಾಡುವಷ್ಟು ಪ್ರಮಾಣದಲ್ಲಿ, ದೊಡ್ಡ ಪ್ರಮಾಣದಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. ಈ ಗ್ರಹಣ ಭಾರತದಲ್ಲಿ ಕಾಣಿಸದೇ ಇದ್ದರೂ ಸಹ ಮೀನರಾಶಿಯಲ್ಲಿ ಗ್ರಹಣ ಆಗ್ತಾ ಇರೋದ್ರಿಂದ ಅದರ ಪ್ರಭಾವವನ್ನು, ಆ ಗ್ರಹಣದ ಪ್ರಭಾವವನ್ನು ನಾವು ನೋಡಲೇಬೇಕಾಗ್ತದೆ ಹಾಗೂ ಅನುಭವಿಸಬೇಕಾಗ್ತದೆ. ಆಯ್ತಲ್ವಾ? ಹೀಗಿರುವಾಗ ಈ ಒಂದು ಗ್ರಹಣ ಯಾವ ರಾಶಿಯವರಿಗೆ ಶುಭವನ್ನು,
ಯಾವ ರಾಶಿಯವರಿಗೆ ಅಶುಭವನ್ನ ಯಾವ ರಾಶಿಯವರಿಗೆ ವಿಚಿತ್ರ ಫಲಗಳನ್ನ ಕೊಡ್ತಾ ಇದೆ ಅನ್ನುವಂಥದ್ದನ್ನ ನೋಡೋದಾದ್ರೆ, ಏಪ್ರಿಲ್ 8ನೇ ತಾರೀಕು ಅಮಾವಾಸ್ಯೆ ಮಹಾಸೂರ್ಯ ಗ್ರಹಣ 4 ರಾಶಿಯವರಿಗೆ ವಿಚಿತ್ರ ಮಿಶ್ರ ಫಲವನ್ನ ಕೊಡಲಿದೆ. ಅದರಲ್ಲಿ ಶುಭವೂ ಇರಲಿದೆ ಅಶುಭವೂ ಇರಲಿದೆ. ಹಾಗಾದ್ರೆ ಯಾವುದು ಆ 4 ವಿಚಿತ್ರ ಫಲಗಳನ್ನು ಅನುಭವಿಸುವ ರಾಶಿಗಳು ಅಂತ ನೋಡಕ್ ಹೋದ್ರೆ, ನಿಮ್ಮ ರಾಶಿಯಿಂದ 2ನೇ ರಾಶಿಯಲ್ಲಿ ಗ್ರಹಣವಾದಾಗ ನಿಮಗೆ ಅದು ವಿಚಿತ್ರ ಫಲಗಳನ್ನು ಕೊಡಲಿದೆ. ಮೀನ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆ ಅಂದರೆ ಕುಂಭರಾಶಿಯವರಿಗೆ ಮೀನ ರಾಶಿ 2ನೇ ರಾಶಿ ಆಗುತ್ತೆ. ಆದ್ದರಿಂದ ಏಪ್ರಿಲ್ 8ನೇ ತಾರೀಕಿನ ಮಹಾಸೂರ್ಯ ಗ್ರಹಣ ಕುಂಭರಾಶಿಯವರಿಗೆ ವಿಚಿತ್ರ ಫಲಗಳನ್ನು ಕೊಡಲಿದೆ. ನಿಮ್ಮ ರಾಶಿಯಿಂದ 7ನೇ ರಾಶಿಯಲ್ಲಿ ಗ್ರಹಣವಾದಾಗ ನಿಮಗೆ ಅದು ವಿಚಿತ್ರ ಫಲ. ಮೀನ ರಾಶಿ ಕನ್ಯಾ ರಾಶಿಯವರಿಗೆ ಮೀನ ರಾಶಿ 7ನೇ ಮನೆ ಆಗುತ್ತೆ. ಅಲ್ಲಿಗೆ ಏಪ್ರಿಲ್ 8ನೇ ತಾರೀಕಿನ ಮಹಾಸೂರ್ಯ ಗ್ರಹಣ ಕನ್ಯಾ ರಾಶಿಯವರಿಗೆ ವಿಚಿತ್ರ ಫಲಗಳನ್ನು ನೀಡಲಿದೆ. ಇನ್ನು ನಿಮ್ಮ ರಾಶಿಯಿಂದ 9ನೇ ರಾಶಿಯಲ್ಲಿ ಗ್ರಹಣವಾದರೆ ನಿಮಗೆ ಅದು ವಿಚಿತ್ರ ಫಲಗಳನ್ನು ಕೊಡಲಿದೆ. ಹಾಗಾದರೆ ಯಾವುದದು? ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ಮೀನ ರಾಶಿ 9ನೇ ಮನೆಯಾಗಲಿದೆ. ಅಲ್ಲಿಗೆ ಕರ್ಕಾಟಕ ರಾಶಿಯವರಿಗೆ ಏಪ್ರಿಲ್ 8ನೇ ತಾರೀಕಿನ ಮಹಾಸೂರ್ಯ ಗ್ರಹಣ ವಿಚಿತ್ರ ಫಲಗಳನ್ನು ಕೊಡಲಿದೆ. ಇನ್ನು ಕೊನೆಯದಾಗಿ, ನಿಮ್ಮ ರಾಶಿಯಿಂದ 5ನೇ ರಾಶಿಯಲ್ಲಿ ಗ್ರಹಣವಾದರೆ ನಿಮಗೆ ಅದು ವಿಚಿತ್ರ ಫಲ. ಅಲ್ಲಿಗೆ ವೃಶ್ಚಿಕ ರಾಶಿಯವರಿಗೆ ಏಪ್ರಿಲ್ 8ನೇ ತಾರೀಕಿನ ಮಹಾಸೂರ್ಯ ಗ್ರಹಣ ವಿಚಿತ್ರ ಫಲವನ್ನು ಕೊಡಲಿದೆ. ಯಾವ್ಯಾವ ರಾಶಿಗೆ ವಿಚಿತ್ರ ಫಲ ಅಂತಾಯಿತು? ವೃಶ್ಚಿಕ ರಾಶಿಯವರಿಗೆ, ಮೊದಲನೇದಾಗಿ ಕುಂಭರಾಶಿಯವರಿಗೆ, ನಿಮ್ಮ ರಾಶಿಯಿಂದ 2 ಅಂದರೆ ಕುಂಭರಾಶಿಯವರಿಗೆ ವಿಚಿತ್ರ ಫಲ, 5ನೇ ಅಂದರೆ ವೃಶ್ಚಿಕ ರಾಶಿಯಿಂದ 5ನೇ ರಾಶಿ ಮೀನಾಗುತ್ತೆ, ಅದರಿಂದ ಕುಂಭ ಆದಮೇಲೆ ವೃಶ್ಚಿಕ ರಾಶಿಯವರಿಗೆ ವಿಚಿತ್ರ ಫಲ, 7ನೇ ಮನೆ ಅಲ್ಲಿಗೆ ಕನ್ಯಾ ರಾಶಿಯವರಿಗೆ ವಿಚಿತ್ರ ಫಲ, 9ನೇ ಮನೆ ಅಲ್ಲಿಗೆ ಕರ್ಕಾಟಕ ರಾಶಿಯವರಿಗೆ ವಿಚಿತ್ರ ಫಲ. ಪ್ರದಕ್ಷಿಣಾಕಾರವಾಗಿ ನೋಡಿದಾಗ ಕರ್ಕಾಟಕ ರಾಶಿ, ಕನ್ಯಾ ರಾಶಿ, ವೃಶ್ಚಿಕ ರಾಶಿ ಹಾಗೂ ಕುಂಭರಾಶಿಯವರಿಗೆ ಈ ಒಂದು ಏಪ್ರಿಲ್ 8ನೇ ತಾರೀಕು ಸೋಮವಾರ ಅಮಾವಾಸ್ಯೆ ಮಹಾಸೂರ್ಯ ಗ್ರಹಣ ವಿಚಿತ್ರ ಫಲಗಳನ್ನು ಕೊಡಲಿದೆ. ಏನೇನು ವಿಚಿತ್ರ ಫಲಗಳನ್ನು ಕೊಡಲಿದೆ ಅನ್ನುವಂಥದ್ದು ಪ್ರತ್ಯೇಕವಾಗಿ ಆಯಾ ರಾಶಿಯ ಒಂದು ಸೂರ್ಯಗ್ರಹಣದ ಒಂದು ಭವಿಷ್ಯದ ವಿಡಿಯೋದಲ್ಲಿ ತುಂಬ ವಿವರವಾಗಿ ಅದನ್ನು ತಿಳಿಸಲಿದ್ದೇನೆ. ಆ ಒಂದು ವಿಡಿಯೋ ಅಪ್ಲೋಡ್ ಆಗಲಿದೆ, ದಯವಿಟ್ಟು ನೋಡಿಕೊಳ್ಳಿ. ಪರಿಹಾರ ಏನಪ್ಪ ಅಂತಂದರೆ, ಭಾರತದಲ್ಲಿ ಹಗಲಿನಲ್ಲಿ ಈ ಗ್ರಹಣ ಆಗುತ್ತಾ ಇಲ್ಲ, ಭಾರತದ ಕಾಲಮಾನ ಪ್ರಕಾರ ರಾತ್ರಿ ಆಗ್ಬಿಡುತ್ತೆ, ಆದ್ದರಿಂದಾಗಿ ಗ್ರಹಣದ ಆಚರಣೆ ಇಲ್ಲ. ಆಚರಣೆ ಇಲ್ಲ ಅಂದರೆ ಏನು? ಗ್ರಹಣದ ಆದಿ, ಮಧ್ಯ, ಅಂತ್ಯ 3 ಬಾರಿ ಸ್ನಾನ ಮಾಡ್ತಕ್ಕಂಥದ್ದಿರಬಹುದು, ಗ್ರಹಣ ಆರಂಭಕ್ಕೂ ಮುನ್ನ ಉಪವಾಸಗಳನ್ನು ಮಾಡ್ತಕ್ಕಂಥದ್ದಿರಬಹುದು, ಗ್ರಹಣದ ದಿವಸ ಹೊರಗಡೆ ಎಲ್ಲೂ ಓಡಾಡಬಾರದು ಅನ್ನುವಂಥದ್ದಿರಬಹುದು, ಮನೆಯಲ್ಲಿ ದರ್ಭೆ ಇತ್ಯಾದಿಗಳನ್ನು ಹಾಕಿಡಬೇಕು, ನೀರಲ್ಲಿ ಅಡುಗೆ ಪದಾರ್ಥಗಳಲ್ಲಿ ದರ್ಭೆಯನ್ನು ಹಾಕಿಡಬೇಕು ಅನ್ನತಕ್ಕಂಥದ್ದಿರಬಹುದು, ಈ ಥರ ಯಾವುದೇ ಗ್ರಹಣದ ಕಟ್ಟುಪಾಡುಗಳನ್ನು ಈ ಒಂದು ಏಪ್ರಿಲ್ 8ನೇ ತಾರೀಕಿನ ಮಹಾಸೂರ್ಯ ಗ್ರಹಣ ಹೊಂದಿರುವುದಿಲ್ಲ, ಮಾಡಬೇಕಾದ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಇಲ್ಲಿ ಕಾಣ್ತಾ ಇಲ್ಲ. ಇನ್ನು ಪರಿಹಾರ ಯಾಕೆ ಅಂತಂದರೆ, ಪ್ರಭಾವನೇ ಇರೋದಿಲ್ವಾ, ಕಾಣ್ತಾ ಇಲ್ಲ ಅಂದರೆ ಪ್ರಭಾವ ಇರುತ್ತೆ. ಯಾವಾಗಲೂ ಹೇಳ್ತಾ ಇರ್ತೇನೆ, ಯಾಕೆಂದರೆ ಗ್ರಹಣ ಕಾಣೋದಿಲ್ಲ ಅಂದ ತಕ್ಷಣ ಪ್ರಭಾವನ ಇಲ್ಲ ಅಂತನ್ನಕ್ಕಾಗಲ್ಲ. ಯಾವುದೋ ದೇಶದಲ್ಲಿ ನಡೆಯುವ ಯುದ್ಧ ನಮಗೆ ಅದು ಆರ್ಥಿಕ ಹೊಡೆತಗಳನ್ನು ಕೊಡ್ತಾ ಇರ್ತದೆ. ಅಯ್ಯೋ ಅದು ಯಾವುದೋ ಅಲ್ಲೆಲ್ಲೋ ರಷ್ಯಾದಲ್ಲಿ ಯುದ್ಧ ಆದರೆ ನಮಗ್ಯಾಕೆ, ಅಲ್ಲೆಲ್ಲೋ ದೂರದಲ್ಲಿ ಯುದ್ಧ ಆದರೆ ನಮಗೇನು ಸಮಸ್ಯೆ ಅಂದರೆ ಅವರ ಯುದ್ಧದ ಪ್ರಭಾವ ಏನಾಗುತ್ತೆ, ನಾವು ಅವರಿಂದ ಏನೋ ಒಂದು ಇಂಪೋರ್ಟ್ ಮಾಡ್ಕೊತೀವಿ ಅಥವಾ ನಾವೇನೋ ಅವರಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇರ್ತೀವಿ, ಇಂಪೋರ್ಟ್ ಎಕ್ಸ್ಪೋರ್ಟ್ ಮೇಲೆ ಪ್ರಭಾವ ಬೀರುತ್ತೆ, ನಮಗದು ಡೈರೆಕ್ಟ್ ಆರ್ ಇಂಡೈರೆಕ್ಟು ನಮ್ಮ ಒಂದು ನಿತ್ಯ ಜೀವನದ ಮೇಲೆ ಪ್ರಭಾವ ಬಿದ್ದು ನಾವು ಕಷ್ಟ ಯುದ್ಧ ಮಾಡೋದವರು ಕಷ್ಟ ಅನುಭವಿಸೋದು ನಾವು ಆಗಿರುತ್ತೆ. ಅದೇ ಥರ ಎಲ್ಲೋ ನಡೆಯುವಂಥ ಸೂರ್ಯಗ್ರಹಣ ನಮಗೇನು ಪ್ರಭಾವ ಅಂತ ಅಂದ್ಕೊಳ್ಬೇಡಿ. ಖಂಡಿತವಾಗಿ ಆ ಸೂರ್ಯಗ್ರಹಣದ ಪ್ರಭಾವ ಶುಭವಿರಲಿ ಅಶುಭವಿರಲಿ ಏನೇ ಇರಲಿ, ಖಂಡಿತವಾಗಿ ಆ ಪ್ರಭಾವ ಇದ್ದೇ ಇರುತ್ತೆ. ಆದ್ದರಿಂದ ಪರಿಹಾರ ಅನ್ನತಕ್ಕಂಥದ್ದು ಬಹಳ ಮುಖ್ಯ. ಏನು ಮಾಡಬೇಕು ಪರಿಹಾರ ಹಾಗಾದರೆ ಅಂತಂದರೆ, ಬಹಳ ಮುಖ್ಯವಾಗಿ 8ನೇ ತಾರೀಕು ಗ್ರಹಣವಾಗುತ್ತದೆ ರಾತ್ರಿ, ಆದ್ದರಿಂದ
ಒಂಬತ್ತನೇ ತಾರೀಕು ಬೆಳಗಿನ ಜಾವದಲ್ಲಿ ನೀವು ಬೆಳಗ್ಗೆ ಎದ್ದು ಸ್ನಾನವಾದ ನಂತರ ಗೋಧಿ, ಬಹಳ ಮುಖ್ಯವಾಗಿ ಗೋಧಿ, 1 ಕೆಜಿ ಅಥವಾ 2 ಕೆಜಿ ಗೋಧಿಯನ್ನು ಸಪರೇಟಾಗಿ ಒಂದು ಪಾತ್ರೆಯಲ್ಲಿ, ಹಾಗೂ ಇನ್ನೊಂದು ಪಾತ್ರೆಯಲ್ಲಿ ಉದ್ದಿನ ಬೇಳೆಯನ್ನು ಸಪರೇಟಾಗಿ, ಉದ್ದಿನ ಬೇಳೆಯನ್ನು ಗೋಧಿ ಹಾಗೂ ಉದ್ದಿನ ಬೇಳೆ ಸಪರೇಟ್ ಸಪರೇಟಾಗಿ ದಾನ ಮಾಡಬೇಕು. 9ನೇ ತಾರೀಕು ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಹತ್ತಿರದಲ್ಲಿರುವ ಶಿವ ದೇಗುಲ, ಈಶ್ವರನ ದೇವಸ್ಥಾನ ಆದರೆ ಅತ್ಯುತ್ತಮ, ಸಿಗಲಿಲ್ಲ ಅಂದರೆ ಯಾವ ದೇವಸ್ಥಾನ ಆದರೂ ಪರವಾಗಿಲ್ಲ, ಅಲ್ಲಿ ನೀವು ಉದ್ದಿನ ಬೇಳೆಯನ್ನು ಹಾಗೂ ಗೋಧಿಯನ್ನು, ಒಂದು ನೀಲಿ ಬಣ್ಣ ಅಥವಾ ಕಪ್ಪು ಬಣ್ಣದ ವಸ್ತ್ರದಲ್ಲಿ ಉದ್ದಿನ ಬೇಳೆಯನ್ನು ಹಾಗೂ ಕೆಂಪು ಬಣ್ಣದ ವಸ್ತ್ರದಲ್ಲಿ ಗೋಧಿಯನ್ನು ದಾನ ಮಾಡಿ. ಇನ್ನು ಗ್ರಹಣದ ದಿವಸ ರಾತ್ರಿ ಗ್ರಹಣ ಇರೋದ್ರಿಂದ ನಿಮ್ಮ ಬೆಳಗ್ಗೆ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ನಿಮ್ಮ ವ್ಯಾಪಾರ ವ್ಯವಹಾರಗಳೆಲ್ಲ ಮುಗಿಸ್ಕೊಂಡು ಬಂದು ರಾತ್ರಿ ಸಮಯದಲ್ಲಿ ಕೈಕಾಲು ತೊಳ್ಕೊಂಬಂದು ಅಥವಾ ಸ್ನಾನ ಮಾಡಿಕೊಂಡು ಒಂದು 9:00 to 9:30 ದೇವರ ಮನೆಯಲ್ಲಿ ಒಂದು 1 hour or 2 hours ಕೂತ್ಕೊಂಡು ಜಪ ಮಾಡಬಹುದು. ನೀವು ಸೂರ್ಯಗ್ರಹದ ಅಷ್ಟೋತ್ತರ ಪಠಿಸಬಹುದು, ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಬಹುದು, ವಿಷ್ಣು ಸಹಸ್ರನಾಮವನ್ನು ಪಠಿಸಬಹುದು, ಶಿವಾಷ್ಟೋತ್ರವನ್ನು ಪಠಿಸಬಹುದು, ಅಥವಾ ಪಂಚಾಕ್ಷರಿ ಜಪ, ಓಂ ನಮಃ ಶಿವಾಯ ಅನ್ನುವಂಥ ಜಪವನ್ನು ಮಾಡಿಕೊಳ್ಳಬಹುದು, ಅತ್ಯಂತ ಉತ್ತಮ. ಇನ್ನು ರುದ್ರ ಬರತಕ್ಕಂಥವ್ರು ರುದ್ರಾಭಿಷೇಕವನ್ನು ಮನೆಯಲ್ಲೇ ಮಾಡಿಕೊಳ್ತಕ್ಕಂಥದ್ದು ಸಹ ಅತ್ಯುತ್ತಮವಾದ ಫಲಗಳನ್ನು ಕೊಡ್ತದೆ. ಯಾಕೆಂದರೆ ಗ್ರಹಣದ ಸಮಯದಲ್ಲಿ ಮಾಡುವಂತಹ ಜಪತಪಾದಿಗಳು, ದಾರಧರ್ಮಾದಿಗಳೆಲ್ಲ 10 times 100 times ಪುಣ್ಯ ಕೊಡ್ತದಂತೆ. ಸೊ ಆದ್ದರಿಂದ ಆ ಒಂದು ಸಂದರ್ಭವನ್ನು ಈ ಥರ ದೇವತಾರಾಧನೆಗಳನ್ನು ಮಾಡಿಕೊಳ್ಳುವ ಮೂಲಕ ಸದುಪಯೋಗ ಪಡಿಸಿಕೊಳ್ಳಿ. ಅಷ್ಟೇ ಅಲ್ಲ, ಬಹು ವಿಶೇಷವಾಗಿ ಅಮಾವಾಸ್ಯೆ ಪರ್ವಕಾಲ 8ನೇ ತಾರೀಕು ಆ ಸೂರ್ಯಗ್ರಹಣದ ದಿವಸವೇ ನಾವು ಮಹಾಸೂರ್ಯಗ್ರಹಣ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಶತ್ರುಬಾಧೆ, ಮಾಟಮಂತ್ರ, ದೃಷ್ಟಿದೋಷ ಇದನ್ನೆಲ್ಲ ಒಡೆದಾಕ್ಬೇಕು, ಸದೆ ಬಡಿಬೇಕು, ಎಲ್ಲ ಶತ್ರುಬಾಧೆಗಳು ಪರಿಹಾರ ಮಾಡಬೇಕು ಅಂದರೆ ಒಂದು ಅಮಾವಾಸ್ಯೆ ಬಹಳ ವಿಶೇಷ, ಜೊತೆಗೆ ಗ್ರಹಣನೂ ಇರೋದ್ರಿಂದ ಇನ್ನೂ ಡಬಲ್ ವಿಶೇಷ ಅವತ್ತು. ಸೊ ಆದ್ದರಿಂದ ಅವತ್ತಿನ ದಿವಸ ನಾವು ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇದ್ದೇವೆ. ಮಹಾಪ್ರತ್ಯಂಗಿರ ಹೋಮ, ಮಹಾಸೂರ್ಯಗ್ರಹಣ ಶಾಂತಿ ಹೋಮ, ಅದರ ಜೊತೆಗೆ ನಿಮ್ಮ ಆರೋಗ್ಯ ಬಾಧೆಗಳು, ಅಪಮೃತ್ಯು ಪೀಡೆಗಳ ಪರಿಹಾರಕ್ಕೆ ಮಹಾಮೃತ್ಯುಂಜಯ ಹೋಮ, ಇದೆಲ್ಲ ಮಾಡಲಿಕ್ಕೆ ಗ್ರಹಣದ ದಿವಸ ಬಹಳ ಪವರ್ಫುಲ್ ಆಗಿರತಕ್ಕಂಥ ದಿವಸ. ಸೊ ಅದನ್ನು ಅವತ್ತೇ ಮಾಡ್ತಾ ಇದ್ದೇವೆ. ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮ, ನಿಮ್ಮೆಲ್ಲರ ಗುರುದೋಷಗಳ ಪರಿಹಾರಕ್ಕೆ ಗುರುಶಾಂತಿ ಹೋಮ, ಶನಿಪೀಡೆಗಳ ಪರಿಹಾರಕ್ಕೆ ಶನಿಶಾಂತಿ ಹೋಮ, ಅಷ್ಟಮ ಶನಿ, ಪಂಚಮ ಶನಿ, ಸಾಡೇಸಾತಿ, ಅರ್ಧಾಷ್ಟಮ, ಯಾವುದೇ ಇದ್ರೂ ಪರಿಹಾರವಾಗಬೇಕು ಶನಿಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳನ್ನೇ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಈ ಮಹಾಸೂರ್ಯಗ್ರಹಣದ ಒಂದು ಅಶುಭ ಫಲಗಳನ್ನು ನಿವಾರಣೆ ಮಾಡಿಕೊಂಡು ಶುಭ ಫಲಗಳನ್ನು ಪ್ರಾಪ್ತಿ ಮಾಡಿಕೊಳ್ಳೋಕ್ಕೋಸ್ಕರ ನಿಮಗೆ ಯಾವುದೇ ಅಶುಭ ಫಲ ಇರಲಿ ಅದು ನಿವಾರಣೆ ಆಗಬೇಕು, ಯಾವುದೇ ಶುಭ ಫಲ ಇರಲಿ ಅದು ತಕ್ಷಣ ನಿಮಗೆ ಸಿಗುವಂತಾಗಬೇಕು, ವಿಚಿತ್ರ ಫಲಗಳೆಲ್ಲ ಪರಿಹಾರವಾಗಿ ಶುಭ ಫಲಗಳೇ ನಿಮಗೆ ಸಿಗಬೇಕು ಅನ್ನುವ ಕಾರಣಕ್ಕೆ ಮಹಾಸೂರ್ಯಗ್ರಹಣ ಶಾಂತಿ ಹೋಮವನ್ನು ಮಾಡಿ ವಿಶೇಷವಾದಂಥ ಈ ಒಂದು ತೇಜೋಮಣಿ ಅನ್ನುವಂಥ ಈ ಒಂದು ಮಣಿಯ ಒರಿಜಿನಲ್ ಉಪರತ್ನ ಇದು, ಈ ಒಂದು ತೇಜೋಮಣಿಯನ್ನು ನಿಮಗೆಲ್ಲರಿಗೂ ಸಹ ನಾವು ಸಂಕಲ್ಪ ಸೇವಾ ಪ್ರಸಾದ ಸ್ವರೂಪವಾಗಿ ಕಳಿಸ್ಕೊಡ್ತಾ ಇದ್ದೇವೆ. ಈ ಒಂದು ಮಣಿಯನ್ನು ನೀವೆಲ್ಲರೂ ಸಹ ಧಾರಣೆ ಮಾಡಬಹುದು, ನಿಮ್ಮಲ್ಲೇ ಇಟ್ಕೊಳ್ಬಹುದು. ಯಾಕೆಂದರೆ ಗ್ರಹಣ ಮಹಾಸೂರ್ಯ ಗ್ರಹಣದೊಂದು ಅಭಿಮಂತ್ರಣೆ ಮಾಡಿದಂಥ ವಿಶೇಷವಾದ ತೇಜೋಮಣಿ ಇದು, ಆಯ್ತಲ್ವಾ? ಒರಿಜಿನಲ್ ತೇಜೋಮಣಿಯನ್ನು ನೀವೆಲ್ಲರೂ ಸಹ ಮಹಾಸೂರ್ಯ ಗ್ರಹಣದೊಂದು ಅಭಿಮಂತ್ರತೆ ಮಾಡಿರತಕ್ಕಂಥದ್ದಾದ್ದರಿಂದ ಇದನ್ನು ಧಾರಣೆ ಮಾಡಿಕೊಳ್ಳಿ. ಕನಿಷ್ಠ ಒಂದು 28 ದಿನಗಳ ಕಾಲ ಇದನ್ನು ಧಾರಣೆ ಮಾಡಿಕೊಳ್ಳಿ. ನಂತರ ದೇವ್ರ ಮನೆಯಲ್ಲೋ ಅಥವಾ ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ಇಟ್ಕೊಳ್ಳಿ. ಎಲ್ಲೇ ನಿಮಗೆ ಸಮಸ್ಯೆ ಆಗುತ್ತೆ, ನಿಮ್ಮ ತೇಜಸ್ಸಿಗೆ ಭಂಗವಾಗ್ತದೆ, ನಿಮ್ಮ ಓವರಾಲ್ ನಿಮ್ಮ ಡೆವಲಪ್ಮೆಂಟಿಗೆ ಸಮಸ್ಯೆ ಆಗ್ತಾ ಇದೆ, ನಿಮಗೆ ಏನೇ ರೀತಿ ಸಮಸ್ಯೆ, ಆರೋಗ್ಯ ಬಾಧೆ ಇರಲಿ ಏನೇ ಇರಲಿ, ಇದು ನಿಮಗೆ ಅನುಕೂಲ ಮಾಡಿಕೊಡ್ತದೆ. ಆಯ್ತಲ್ವಾ? ನಿಮ್ಮ ಮುಖದಲ್ಲಿ ತೇಜಸ್ಸನ್ನು ಅಭಿವೃದ್ಧಿ ಮಾಡಿಕೊಟ್ಟು ಶತ್ರುಬಾಧೆಗಳನ್ನು ಪರಿಹಾರ ಮಾಡಿಕೊಟ್ಟು ನಿಮಗೆ ಉತ್ತರೋತ್ತರ ಅಭಿವೃದ್ಧಿ ಮಾಡಲಿಕ್ಕೆ ಖಂಡಿತ ಅನುಕೂಲವಾಗುವಂಥ ಮಣಿ. ಆದ್ದರಿಂದ ವಿಶೇಷವಾಗಿ ಈ ಮಣಿಯನ್ನು ನಾನು ಎಲ್ಲಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನಲ್ಲ, ಅಮ್ಮನವರ ಸನ್ನಿಧಾನ, ಮರಕತ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ವಿಶೇಷವಾಗಿ ಈ ಒಂದು ಮಣಿಯನ್ನು ಇರಿಸಿ ಅಭಿಮಂತ್ರಣೆ ಮಾಡಿಸಿ ಪೂಜೆ ಮಾಡಿಸಿ ಇಲ್ಲಿ ಅಮ್ಮನವರ ಒಂದು ಅಭಿಷೇಕದ ತೀರ್ಥವನ್ನು ಹಾಕಿಸಿಕೊಂಡು ನಂತರ ಇದನ್ನು ನಾವು ತೆಗೆದುಕೊಂಡು ಬರ್ತಾ ಇದ್ದೇವೆ. ನಮ್ಮ ಯಾಗಶಾಲೆಯಲ್ಲಿ ಸೂರ್ಯಗ್ರಹಣದ ದಿವಸ ಮತ್ತೆ ಪುನಃ ಆ ಗ್ರಹಣ ಶಾಂತಿ ಹೋಮ ಹಾಗೂ ಈಗ ಹೇಳಿದಂಥ ಎಲ್ಲ ಹೋಮಗಳಲ್ಲಿ ಮಹಾಪ್ರತ್ಯಂಗಿರ ಹೋಮ, ಅದೇ ರೀತಿಯಲ್ಲಿ ಮಹಾಮೃತ್ಯುಂಜಯ ಹೋಮ,
ಸೂರ್ಯಗ್ರಹಣ ಶಾಂತಿ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರುಶಾಂತಿ ಶನಿಶಾಂತ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲಿ ಈ ತೇಜೋಮಣಿಯನ್ನು ಇಟ್ಟು ಅಭಿಮಂತ್ರಣ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಆದ್ದರಿಂದ ದಯವಿಟ್ಟು ಪ್ರತಿಯೊಬ್ಬರೂ ಸಹ ಈ ವಿಡಿಯೋ ನೋಡ್ತಾ ಇರತಕ್ಕಂಥವ್ರು ಈ ಒಂದು ಹೋಮಗಳಿಗೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. 8ನೇ ತಾರೀಕು ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಪ್ರಸಾದ, ಈ ತೇಜೋಮಣಿ ಪ್ರಸಾದ, ಅಭಿಮಂತ್ರಿತ ತೇಜೋಮಣಿ ಪ್ರಸಾದವನ್ನು ಮಹಾಸೂರ್ಯಗ್ರಹಣ ಶಾಂತಿ ಹೋಮದಲ್ಲಿ ಅಭಿಮಂತ್ರಿತ ಈ ಒಂದು ತೇಜೋಮಣಿ ಪ್ರಸಾದವನ್ನು ನಿಮಗೆಲ್ಲರಿಗೂ ಸಹ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ಒಂದು ತೇಜೋಮಣಿಯ ಒಂದು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳುಹಿಸಿಕೊಡಲಾಗ್ತದೆ. ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ಇರತಕ್ಕಂಥ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡಿಕೊಳ್ಳಿ. ವೀಕ್ಷಕರೇ, ಈ ವಿಡಿಯೋ ಮಹಾಸೂರ್ಯಗ್ರಹಣದ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕಾ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.